ನಮಸ್ಕಾರ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹೇಮಕುಮಾರ್. ರಾಜ್ಯದಲ್ಲಿ ಬೆಳಗ್ಗೆಯಿಂದ ಇಲ್ಲಿಯ ತನಕ ಏನೇನಾಗಿದೆ, ಇದರ ಜೊತೆಗೆ ಆಯಾ ಜಿಲ್ಲೆಯಲ್ಲಿ ಏನೇನು ನಡೆದಿದೆ ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿಗಳು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ. ಒಂದೊಂದಾಗಿ ನೋಡ್ತಾ ಹೋಗೋಣ. ಪ್ರಮುಖವಾಗಿ ಹುಬ್ಬಳ್ಳಿಯಲ್ಲಿ ಇವತ್ತು ಇಬ್ಬರು ಮಾಜಿ ಮುಖ್ಯಮಂತ್ರಿಗಳು ಕಾಂಗ್ರೆಸ್ ವಿರುದ್ಧ ನೇರ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಬಸವರಾಜ ಬೊಮ್ಮಾಯಿ ಅವರು ಮಹದಾಯಿ ಸ್ಕೀಮ್ ಬಗ್ಗೆ ಮಾತನಾಡಿದರೆ ಯೋಜನೆ ಕಾಮಗಾರಿ ಹಿಂದುಳಿಯಲು ಕಾಂಗ್ರೆಸ್ ಕಾರಣ ಅಂತ ಹೇಳಿದ್ದಾರೆ. ಇನ್ನು ಮತ್ತೊಂದು ಕಡೆ ಜಗದೀಶ್ ಶೆಟ್ಟರ್ ಅವರು ಕೂಡ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಇದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ನೀಡಿದ್ದಾರೆ ನಮ್ಮ ಪ್ರತಿನಿಧಿ ಕಲ್ಮೇಶ್. ಹುಬ್ಬಳ್ಳಿ ಸೇರಿದಂತೆ ಧಾರವಾಡ ಜಿಲ್ಲೆಯಾದ್ಯಂತ ಸಾಕಷ್ಟು ಪ್ರಮುಖ ಬೆಳವಣಿಗೆಯಾಗಿವೆ. ಇಂದು ಮಾಜಿ ಮುಖ್ಯಮಂತ್ರಿಗಳಾದಂಥ ಜಗದೀಶ್ ಶೆಟ್ಟರ್ ಮತ್ತು ಬಸವರಾಜ ಬೊಮ್ಮಾಯಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮಹದಾಯಿ ಮತ್ತು ಕಳಸಾ ಬಂಡರ್ ಯೋಜನೆ ಜಾರಿಯಲ್ಲಿ ಭಾರತೀಯ ಜನತಾ ಪಕ್ಷ ಸಾಕಷ್ಟು ಹಿನ್ನಡೆ ಆಗ್ತದೆ. ಅದರಿಂದ ಭಾರತೀಯ ಜನತಾ ಪಕ್ಷದ ನಾಯಕರೇ ಇಷ್ಟೆಲ್ಲ ವಿಳಂಬಕ್ಕೆ ಕಾರಣ ಆಗಿದ್ದಾರೆ. ಮತ್ತು ಹಸಿರು ಪರಿಸರ ಇಲಾಖೆಯಿಂದ ಪರವಾನಗಿ ಕೊಡ್ತೇನೆ, ನಾಳೆಯಿಂದಲೇ ಮಹದಾಯಿ ಯೋಜನೆ ಜಾರಿ ಮಾಡುತ್ತೇವೆ ಎಂಬ ಸಿದ್ದರಾಮಯ್ಯನವರ ಹೇಳಿಕೆಗೆ ಟಾಂಗ್ ಅನ್ನು ಕೊಟ್ಟಿದ್ದಾರೆ ಬಸವರಾಜ ಬೊಮ್ಮಾಯಿ ಅವರು. ಕಳಸಾ ಬಂಡೂರಿ ಮಹದಾಯಿ ಯೋಜನೆ ಜಾರಿ ಆಗುವ ವಿಚಾರದಲ್ಲಿ ಹಿನ್ನಡೆಗೆ ರಾಜ್ಯ ಸರ್ಕಾರವೇ ಕಾರಣ, ಕಾಂಗ್ರೆಸ್ ಸರ್ಕಾರವೇ ಕಾರಣ. ಕೇಂದ್ರದಲ್ಲೇ ಮನಮೋಹನ್ ಸಿಂಗ್ ಇದ್ದಾಗ ಅದನ್ನು ಕ್ರಿಮಿನಲ್ನಲ್ಲಿ ಮಾಡಕ್ಕೋದ್ರು, ಅದು ಮಾಡೋ ಅವಶ್ಯಕತೆ ಇರಲಿಲ್ಲ. ಒಂದು ಗೋಡೆಯನ್ನು ಕಟ್ಟಲಿಕ್ಕೆ ಇವರಿಗೆ ಆಗಲಿಲ್ಲ. ಆದ್ದರಿಂದ ಇಡೀ ಮಹದಾಯಿ ಯೋಜನೆ ವಿಚಾರದಲ್ಲಿ ಕಾಂಗ್ರೆಸ್ನವರು ಭಾಳ ನಿರ್ಲಕ್ಷ್ಯ ಧೋರಣೆ ತೋರಿಸಿದ್ದಾರೆ. ಈಗ ಇಲ್ಲ ಸಲ್ಲದ ಆರೋಪವನ್ನು ನಮ್ಮ ಮೇಲೆ ಮಾಡ್ತಿದ್ದಾರೆ ಎಂಬ ಹೇಳಿಕೆಯನ್ನು ನೀಡಿದ್ದಾರೆ. ಇನ್ನೊಂದು ಕಡೆ ಸಾಕಷ್ಟು ರೀತಿಯಾದಂಥ ಸರ್ಕಾರಕ್ಕೆ ಬರ್ತಕ್ಕಂಥ ಅನುದಾನದಲ್ಲೂ ಸಹ ಅವರು ಸ್ಪಷ್ಟತೆಯನ್ನು ಕೊಡ್ತಾ ಇಲ್ಲ ಎಂಬ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದರ ಜೊತೆಗೆ ಮಾಜಿ ಮುಖ್ಯಮಂತ್ರಿಯಾದಂಥ ಇನ್ನೋರ್ವ ಜಗದೀಶ್ ಶೆಟ್ಟರ್ ಹೇಳಿಕೆ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿ ಏನು ಅಮಿತ್ ಶಾ ಅವರು ಬಂದಾಗ ತಲೆ ಆಡ್ತಾರೆ, ಗಂಡಸರೇ ಇಲ್ಲ ಎಂಬ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆಗೆ ತಿರುಗೇಟು ಕೊಟ್ಟಿದ್ದಾರೆ. ಹಿಂದೆ ಒಂದು ಕಾಲದಲ್ಲಿ ಇಂದಿರಾ ಗಾಂಧಿಯವರೇ ಕಾಂಗ್ರೆಸ್ನಲ್ಲಿದ್ದರು, ಅವರು ಕಾಂಗ್ರೆಸ್ನಲ್ಲಿ ಯಾರು ಗಂಡಸರು ಇಲ್ಲ ಎಂಬ ಮಾತಿತ್ತು. ಈಗ ಸಿದ್ದರಾಮಯ್ಯನವರು ಬಂದಿದ್ದಾರೆ, ಈ ರೀತಿ ಹೇಳಿಕೆಯನ್ನು ಕೊಡ್ತಿದ್ದಾರೆ. ಆದರೆ ಒಂದು ರೀತಿಯ ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿ ಇಲ್ಲ, ಕೇವಲ ಹೀಗೆ ಮಾತನಾಡುತ್ತಾರೆ. ಬಿ ಜೆ ಪಿ ಅವರ ವಿರುದ್ಧ ಸರಿ ಇಲ್ಲ, ಮತ್ತು ಡಿ ಕೆ ಶಿವಕುಮಾರ್ ಅವರು ಇನ್ನಷ್ಟು ಜನ ಬಿ ಜೆ ಪಿಯಿಂದ ಕಾಂಗ್ರೆಸ್ಗೆ ಬರ್ತಾರೆ ಎಂಬ ಹೇಳಿಕೆಗೂ ಸಹ ಪ್ರತಿಕ್ರಿಯೆ ಕೊಟ್ಟ ಜಗದೀಶ್ ಶೆಟ್ಟರ್ ಅವರು. ಅದು ಯಾವ ರೀತಿ ಆ ರೀತಿ ಅಂತ ಇಲ್ಲ, ಯಾಕೆಂದರೆ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ ಯಾವುದೇ ರೀತಿ ಬಿ ಜೆ ಪಿಯ ನಾಯಕರಾಗಲಿ ಅಥವಾ ಶಾಸಕರಾಗಲಿ ಕಾಂಗ್ರೆಸ್ ಹೋಗುವುದಿಲ್ಲ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಇನ್ನು ತಾವು ಪದೇ ಪದೇ ಮೂರು ಸಲ ಅಂದರೆ ಮೂರು ಬಿ ಜೆ ಪಿ ಸೇರ್ಪಡಾದ ನಂತರ ಹುಬ್ಬಳ್ಳಿಯಲ್ಲಿ ಆಯೋಜನೆ ಮಾಡಿದ ಕಾರ್ಯಕ್ರಮಕ್ಕೆ ಗೈರಾದ ಕುರಿತಂತೆ ಮಾತನಾಡಿದ ಅವರು, ವೈಯಕ್ತಿಕ ಕಾರ್ಯದ ನಿಮಿತ್ತ ನಾನು ಗೈರಾದೆ, ಮುಂದಿನ ಒಂದು ವಾರದೊಳಗೆ ಎಲ್ಲವೂ ಸರಿಯಾಗುತ್ತದೆ ಎಂಬ ಆಶಾಭಾವನೆಯನ್ನು ವ್ಯಕ್ತಪಡಿಸಿದ್ದಾರೆ. ಇವಿಷ್ಟು ಪ್ರಮುಖ ವಿಷಯಗಳಾಗಿವೆ. ವಿಡಿಯೋ ಜರ್ನಲಿಸ್ಟ್ ಮನೋಜ್ ಜೊತೆ ಕಲ್ಮೇಶ್, ಮಂಡ್ಯ, ಜಿ ನ್ಯೂಸ್ ಕನ್ನಡ, ಹುಬ್ಬಳ್ಳಿ. ಶಾಲೆಗೆ ಹೋಗಲು ಬಸ್ ವ್ಯವಸ್ಥೆ ಕಲ್ಪಿಸಿ ಅಂತ ಎಂಟನೇ ತರಗತಿ ವಿದ್ಯಾರ್ಥಿಯೊಬ್ಬಳು ಸಿಎಂಗೆ ಪತ್ರವನ್ನು ಬರೆದಿರುವಂಥ ಘಟನೆ ನಡೆದಿದೆ. ಸಿಎಂ ಅಂಕಲ್, ನಮಗೆ ಸ್ಕೂಲ್ಗೆ ಹೋಗಲು ಬಸ್ ಮಾಡಿಕೊಡಿ ಅಂತ ಪ್ರಸ್ತಾಪಿಸಿದ್ದಾರೆ. ಹಾಗಾದರೆ ಆ ಬಾಲಕಿ ಯಾರು, ಎಲ್ಲಿನವರು, ಡೀಟೇಲ್ಸನ್ನು ನಮ್ಮ ರಿಪೋರ್ಟರ್ ಮಂಜು ಹೆಚ್ಚಿನ ಮಾಹಿತಿ ಕೊಟ್ಟಿದ್ದಾರೆ, ನೋಡೋಣ. ಮನೆ ಬಸ್ಗಳನ್ನು ಏರಿಕೆ ಮಾಡುವಂಥ ಕೆಲಸ ಮಾಡ್ತಾ ಇದೆ, ಹೊಸ ಹೊಸ ಬಸ್ಗಳನ್ನು ತೆಗೆದು ರೂಟ್ಗೆ ಇಳಿಸುವಂಥ ಕೆಲಸ ಕೂಡ ಆಗ್ತಾ ಇದೆ. ಇದರ ಜೊತೆಗೆ ಬೆಂಗಳೂರಿನಲ್ಲಿ ಪ್ರತಿನಿತ್ಯವೂ ಕೂಡ 2000ಕ್ಕೂ ಹೆಚ್ಚು BMTC ಬಸ್ಗಳು ಸಂಚಾರ ಮಾಡ್ತವೆ. 8-10 ಲಕ್ಷ ಪ್ರಯಾಣಿಕರು ಪ್ರತಿನಿತ್ಯ ಸಂಚಾರ ಮಾಡ್ತಾರೆ. ಇದರ ಹಿನ್ನೆಲೆಯಲ್ಲಿ ಮಹಿಳೆಯರೇ ಹೆಚ್ಚು ಪ್ರಯಾಣ ಮಾಡ್ತಿರುವಂಥ ಸಂದರ್ಭದಲ್ಲಿ ಮಕ್ಕಳಿಗೆ, ಶಾಲಾ ವಿದ್ಯಾರ್ಥಿನಿಯರಿಗೆ, ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಬಸ್ಗಳು ಸಿಗ್ತಾ ಇಲ್ಲ. ಸರಿಯಾದ ಒಂದು ಟೈಮಿಗೆ ಬಸ್ಗಳು ಸಿಗದೆ ವಿದ್ಯಾರ್ಥಿಗಳು ಶಾಲಾ ಕಾಲೇಜುಗಳಿಗೆ ಹೋಗದೆ ಮನೆಯಲ್ಲೇ ಕೂರುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಕಾದು ಕಾದು ಸುಸ್ತಾಗಿ ಮನೆಗೆ ವಾಪಸ್ ಹೋಗುವಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಗ್ತಿರೋದು ಪ್ರತಿನಿತ್ಯವೂ ಕೂಡ ಒಂದಿಲ್ಲೊಂದು ಭಾಗದಲ್ಲಿ ಕೇಳ್ತಾನೆ ಇದ್ದಾವೆ. ಇದೀಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಾಗೆ ವಿಶೇಷವಾದಂತಹ ಒಂದು ಪತ್ರವನ್ನು ಸಿಎಂ ಅವರ ಅಂಗಳಕ್ಕೆ ಹೋಗಿರುವಂಥದ್ದು, ಜೊತೆಗೆ BMTC MD ಅವರ ಅಂಗಳಕ್ಕೂ ಕೂಡ ಹೋಗಿದೆ. ಒಬ್ಬ 8ನೇ ತರಗತಿ ವಿದ್ಯಾರ್ಥಿನಿ ಬೆಂಗಳೂರಿನ ಹೊರವಲಯದ ಒಂದು ಗ್ರಾಮದಲ್ಲಿ ವಾಸ ಮಾಡ್ತಿದ್ದಾಳೆ. ಆಕೆ 20-25 ಕಿಲೋಮೀಟರ್ ದೂರದಲ್ಲಿರುವಂಥ ಶಾಲೆಗೆ ಹೋಗಬೇಕಾಗಿದೆ. ಆ ಹಿನ್ನೆಲೆಯಲ್ಲಿ ಸುತ್ತಲೂ ಕೂಡ ನಾನಾ ರೂಟ್ಗಳಿಗೆ BMTC ಬಸ್ ಬರ್ತಾ ಇದ್ದಾವೆ. BMTCಯ ಅತ್ಯಾಧುನಿಕ ತಂತ್ರಜ್ಞಾನ ಇರುವಂತಹ ವೋಲ್ವೊ ಬಸ್ಗಳು ಹೋಗ್ತಿದ್ದಾವೆ, AC ಬಸ್ಗಳು ಸಂಚಾರ ಮಾಡ್ತಿದ್ದಾವೆ. ಆದರೆ ಈ ವಿದ್ಯಾರ್ಥಿನಿಯೊಬ್ಬಳು ಏನಿದ್ದಾಳೋ, ಸಿಎಂ ಅವರಿಗೆ ಪತ್ರ ಬರೆದಿರುವಂತಹ ವಿದ್ಯಾರ್ಥಿನಿ, ಆಕೆ ಇರುವಂತಹ ಗ್ರಾಮಕ್ಕೆ ಬಸ್ ಹೋಗ್ತಿಲ್ಲ. ಈ ಹಿನ್ನೆಲೆಯಲ್ಲಿ ನಮಗೆ ಬಸ್ಸನ್ನು ಕಲ್ಪಿಸಿ ಕೊಡಿ ಅಂಕಲ್ ಎನ್ನುವಂಥ ನಿಟ್ಟಿನಲ್ಲಿ BMTC MDಗೆ, ಜೊತೆಗೆ ವಿಶೇಷವಾಗಿ CM ಅವ್ರಿಗೂ ಕೂಡ ಪತ್ರ ಬರೆಯುವಂತಹ ಕೆಲಸ ಈ 8ನೇ ತರಗತಿ ವಿದ್ಯಾರ್ಥಿನ ಮಾಡಿರುವಂಥದ್ದು. ಅಂದರೆ ಅರ್ಶಿನಿ ಎಂಬ ವಿದ್ಯಾರ್ಥಿನಿ
ಬೆಂಗಳೂರಿನ ತಾವರೆಕೆರೆ ವ್ಯಾಪ್ತಿಯ ಸೀಗೇಹಳ್ಳಿಯಲ್ಲಿ ವಾಸವಿರುವಂತಹ ಈ ಒಂದು ವಿದ್ಯಾರ್ಥಿನಿ ನಗರದ ಸುಮಾರು 25 ಕಿಲೋಮೀಟರ್ ದೂರವಿರುವಂತಹ ಗ್ರಾಮದಲ್ಲಿ ವಾಸ ಮಾಡುತ್ತಿದ್ದಾಳೆ. ಈಕೆಗೆ ಪ್ರತಿನಿತ್ಯವೂ ಕೂಡ ಶಾಲೆಗೆ ಹೋಗುವಂತಹ ಸಂದರ್ಭದಲ್ಲಿ ಸರಿಯಾದ ಸಮಯಕ್ಕೆ ಬಿಎಂಟಿಸಿ ಸಿಗ್ತಾ ಇಲ್ಲ. ಜೊತೆಗೆ ಆಕೆ ಇರುವಂತಹ ಗ್ರಾಮ ಏನಿದೆಯೋ ಗ್ರಾಮಕ್ಕೂ ಸರಿಯಾದ ರೀತಿಯಲ್ಲಿ, ಜೊತೆಗೆ ಮಕ್ಕಳು ಶಾಲೆಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಹೋಗುವಂತಹ ಸಂದರ್ಭದಲ್ಲಿ ಬಿಎಂಟಿಸಿ ಬಸ್ ಸಿಗ್ತಾ ಇಲ್ಲ. ಈ ಕಾರಣದಿಂದಾಗಿ ಶಾಲೆಗೆ ಕಾಲೇಜುಗಳಿಗೆ ಹೋಗುವಂತಹ ವಿದ್ಯಾರ್ಥಿಗಳಿಗೂ ಕೂಡ ಸಾಕಷ್ಟು ಸಮಸ್ಯೆ ಆಗ್ತಿದೆ ಅಂಕಲ್ ಎನ್ನುವಂತ ನಿಟ್ಟಿನಲ್ಲಿ ಸಿಎಂ ಅವ್ರಿಗೆ ಮನವಿ ಮಾಡುವ ಮೂಲಕವಾಗಿ ಪತ್ರವನ್ನ ಬರೆದಿರುವಂತದ್ದು. ಈ ಒಂದು ವಿದ್ಯಾರ್ಥಿನಿಯ ಪತ್ರವನ್ನ ಸದ್ಯ ಸಿಎಂ ಅವರ ಅಂಗಳಕ್ಕೂ ತಲುಪಿರುವಂತ ಕಾರಣದಿಂದಾಗಿ ಆಕೆಯ ಒಂದು ಮನವಿಗೆ ಸಿಎಂ ಅವರು ಸ್ಪಂದಿಸ್ತಾರ, ಜೊತೆಗೆ ಬಿಎಂಟಿಸಿ ಸ್ಪಂದಿಸುತ್ತಾ ಎನ್ನುವಂತ ನಿಟ್ಟಿನಲ್ಲಿ ಸದ್ಯ ಕಾದು ನೋಡಬೇಕಾಗಿರುವಂತಹ ಪ್ರಶ್ನೆ. ಸಿಕೆ ಅಚ್ಚುಕಟ್ಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ವೃದ್ಧ ದಂಪತಿ ಮೃತಪಟ್ಟ ಘಟನೆಗೆ ಸದ್ಯ ಟ್ವಿಸ್ಟ್ ಸಿಕ್ಕಿದೆ. ವೃದ್ಧ ದಂಪತಿ ಸಾವಿಗೆ ನಿಖರ ಕಾರಣ ಏನಾಗಿರಬಹುದು ಎಂಬುದನ್ನ ಪೊಲೀಸರು ಅಂದಾಜಿಸಿದ್ದಾರೆ. ಸೂಸೈಡ್ಗೆ ಕಾರಣ ಏನು, ಅವರ ಮಕ್ಕಳು ಏನು ಹೇಳ್ತಾರೆ ಎಂಬುದರ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ವಿಶ್ವನಾಥ ಹರಿಹರ ಕೊಟ್ಟಿದ್ದಾರೆ, ನೋಡೋಣ ಬನ್ನಿ. ಮೊನ್ನೆ ತಾನೇ ಸಿಕೆ ಅಚ್ಚುಕಟ್ಟು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ವೃದ್ಧ ದಂಪತಿ ಇಬ್ಬರು ಆತ್ಮಹತ್ಯೆಗೆ ಶರಣಾಗಿದ್ದರು. ಈಗ ಈ ಪ್ರಕರಣಕ್ಕೆ ರೋಚಕ ಟ್ವಿಸ್ಟ್ ಸಿಗ್ತಾ ಇರುವಂಥದ್ದು, ಪ್ರಮುಖವಾಗಿ ಕೃಷ್ಣಂ ನಾಯ್ಡು ಹಾಗೂ ಸರೋಜಮ್ಮ 53 ವರ್ಷಗಳ ಹಿಂದೆ ಮದುವೆ ಕೂಡ ಆಗಿರ್ತಾರೆ. ಇವರಿಗೆ ಇಬ್ಬರು ಮುದ್ದಾದ ಮಕ್ಕಳು ಕೂಡ ಇರ್ತಾರೆ. ಅವರು ಪ್ರತ್ಯೇಕವಾಗಿ ಜೀವನವನ್ನು ಕೂಡ ನಡೆಸ್ತಾ ಇರ್ತಾರೆ. ಸದ್ಯಕ್ಕೆ ಫೈನಾನ್ಸ್, ಸಣ್ಣ ಪುಟ್ಟ ಫೈನಾನ್ಸನ್ನು ನಡೆಸ್ತಾ ಇದ್ದರು ಕೃಷ್ಣಂ ನಾಯ್ಡು ಅನ್ನೋ ಒಂದು ಮಾಹಿತಿ ಕೂಡ ಲಭ್ಯವಾಗಿರುವಂಥದ್ದು. ಪ್ರಮುಖವಾಗಿ ಕೃಷ್ಣಂ ನಾಯ್ಡು ಮನೆಯಲ್ಲಿ ಸರಿಯಾಗಿ ವರ್ತನೆ ಮಾಡ್ತಾ ಇರಲಿಲ್ಲ ಅನ್ನೋ ಒಂದು ಆರೋಪ ಕೂಡ ಕೇಳಿ ಬರ್ತಾ ಇರುವಂಥದ್ದು. ಅಂದರೆ ಸರೋಜಮ್ಮ ಅವರಿಗೆ ಮನೆ ಖರ್ಚಿಗೆ ಹಣವನ್ನು ಸರಿಯಾಗಿ ಕೊಡ್ತಾ ಇರಲಿಲ್ಲ, ಅವರು ಸರಿಯಾಗಿ ವರ್ತನೆ ಮಾಡ್ತಾ ಇರಲಿಲ್ಲ ಅನ್ನೋದು ಆರೋಪ ಕೂಡ ಇರುವಂಥದ್ದು ಕೇಳಿ ಬರ್ತಾ ಇರುವಂಥದ್ದು. ಈ ಹಿನ್ನೆಲೆಯಲ್ಲಿ ಇಬ್ಬರು ಮಕ್ಕಳನ್ನು ಕರೆದುಕೊಂಡು ಬಂದು ವಿಚಾರಣೆ ನಡೆಸುವಂತಹ ಕೆಲಸವನ್ನು ಸಿಕೆ ಅಚ್ಚುಕಟ್ಟು ಪೊಲೀಸರು ಕೂಡ ಮಾಡಿದ್ದಾರೆ. ಸದ್ಯಕ್ಕೆ ಮಗಳು ಕೂಡ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನನ್ನ ತಮ್ಮ ಇವರಿಬ್ಬರನ್ನು ಕೂಡ ಪೋಷಕರನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ತಾ ಇದ್ದ, ಹೀಗಾಗಿ ಯಾವುದೇ ರೀತಿಯಾದಂತಹ ಅಸಮಾಧಾನಗಳು ಕೂಡ ನಮ್ಮ ಮಧ್ಯೆ ಇರಲಿಲ್ಲ, ಅವರಿಗೆ ಏನೆಲ್ಲ ಫೆಸಿಲಿಟಿಗಳು ಬೇಕೋ ಅದನ್ನೆಲ್ಲವನ್ನು ಕೂಡ ನಾವು ಕೊಡ್ತಾ ಇದ್ವಿ ಅನ್ನೋ ಒಂದು ಹಿನ್ನೆಲೆಯಲ್ಲೂ ಕೂಡ ಸ್ಟೇಟ್ಮೆಂಟನ್ನು ಕೂಡ ಕೊಟ್ಟಿದ್ದಾರೆ. ಈಗ ಸದ್ಯಕ್ಕೆ ಪೊಲೀಸರು ಈ ಮಾಹಿತಿಯನ್ನು ಪಡೆದುಕೊಂಡು CCTV ದೃಶ್ಯಾವಳಿಗಳನ್ನು ಕೂಡ ಮನೆಯಲ್ಲಿ ಪರಿಶೀಲನೆ ನಡೆಸುವಂತಹ ಕೆಲಸವನ್ನು ಕೂಡ ಮಾಡಿದ್ದಾರೆ. ಆದರೆ CCTV ದೃಶ್ಯಾವಳಿಯಲ್ಲಿ ಪಕ್ಕ ಗೊತ್ತಾಗ್ತಾ ಇದೆ, ಯಾರೂ ಕೂಡ ಮನೆಯೊಳಗಡೆ ಹೋಗಿಲ್ಲ, ಯಾರೂ ಕೂಡ ಮನೆಯೊಳಗಡೆ ಬಂದಿಲ್ಲ, ಇವರೇ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ ಅನ್ನೋದು ಕೂಡ ಖಚಿತವಾಗ್ತಾ ಇರುವಂಥದ್ದು. ಇನ್ನೂ ಇದರಲ್ಲಿ ಇನ್ನೊಂದು ಟ್ವಿಸ್ಟ್ ಇರುವಂಥದ್ದು, ಈ ಸರೋಜಮ್ಮ ಏನಿದ್ದಾರೆ ಮನೆಗೆ ಏನು ಖರ್ಚಿಗೆ ಕಾಸನ್ನು ಏನು ಕೊಡ್ತಾ ಇರಲಿಲ್ಲ ಕೃಷ್ಣಂ ನಾಯ್ಡು ಅವರು, ಹೀಗಾಗಿ ಅವರನ್ನು ಹೆದರಿಸಬೇಕು ಅಂತ ಆತ್ಮಹತ್ಯೆ ನಾಟಕವನ್ನು ಮಾಡೋದಕ್ಕೂ ಕೂಡ ಮುಂದಾಗಿದ್ರಂತೆ. ಈ ಸಂದರ್ಭದಲ್ಲಿ ಆತ್ಮಹತ್ಯೆ ಏನು ನೇಣುಕುಣಿಕೆಯನ್ನು ಹಾಕೊಳ್ತಾರೆ, ಕಿಟಕಿಗೆ ಈ ಒಂದು ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ಸಂದರ್ಭದಲ್ಲಿ ಕಿಟಕಿಗೆ ಹಗ್ಗವನ್ನು ಹಾಕ್ಕೊಂಡು ಕತ್ತಿಗೂ ಕೂಡ ಆತ್ಮಹತ್ಯೆಯನ್ನು ಮಾಡಿಕೊಳ್ತೇನೆ ಅನ್ನೋ ಒಂದು ನಿಟ್ಟಿನಲ್ಲಿ ಕೃಷ್ಣಂ ನಾಯ್ಡು ಅವರಿಗೆ ಹೆದರಿಸುವಂತಹ ಪ್ರಸಂಗದಲ್ಲಿ ಅದು ನೇಣಿನ ಕುಣಿಕೆ ಸರಿಯಾಗಿ ಅವರ ಕತ್ತಿಗೆ ಬಿದ್ದಿದ್ದರಿಂದ ಅವರು ಮೃತಪಟ್ಟಿರುವಂಥದ್ದು. ಆತ್ಮಹತ್ಯೆ ನಾಟಕ ಆಡೋದಕ್ಕೆ ಹೋಗಿ ಅವರು ನಿಜವಾಗಲೂ ಕೂಡ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ. ಇದರಿಂದಾಗಿ ಭಯಗೊಂಡಂತಹ ಕೃಷ್ಣಂ ನಾಯ್ಡು ಏನಿದ್ದಾರೆ ಅವ್ರಿಗೂ ಕೂಡ ಆತಂಕ ಎದುರಾಗಿದೆ, ಮುಂದೆ ಪೊಲೀಸರು ಬಂದು ನನ್ನನ್ನು ಅರೆಸ್ಟ್ ಮಾಡ್ಬೋದು ಅನ್ನೋ ಒಂದು ಅನುಮಾನದ ಮೇರೆಗೆ, ಹಾಗೆಯೇ ಹೆಂಡತಿಯನ್ನು ಕಳ್ಕೊಂಡ ದುಃಖದ ಮೇರೆಗೆ ಅವರು ಕೂಡ ಆತ್ಮಹತ್ಯೆಗೆ ಶರಣಾಗಿದ್ದಾರೆ, ಕಿಟಕಿಗೆ ಹಗ್ಗವನ್ನು ಹಾಕ್ಕೊಂಡು ಅನ್ನೋ ಒಂದು ಮಾಹಿತಿ ಕೂಡ ಲಭ್ಯವಾಗಿರುವಂಥದ್ದು. ಒಟ್ಟಾರೆಯಾಗಿ ಜೀವನದ ಸಂಧ್ಯಾ ಕಾಲದಲ್ಲಿ, ವಯಸ್ಸಾದಂತಹ ಕಾಲದಲ್ಲಿ ಮಕ್ಕಳ ಜೊತೆ ಅನ್ಯೋನ್ಯವಾಗಿ ಇರಬೇಕಾದಂತಹ ವೃದ್ಧ ದಂಪತಿ ಯಾಕೆ ಆತ್ಮಹತ್ಯೆಯನ್ನು ಮಾಡಿಕೊಂಡು ಅನ್ನೋದು ಚರ್ಚೆಗಳು ಕೂಡ ನಡೀತಾ ಇದ್ವು. ಇದರ ಮಧ್ಯೆ ಈಗ ಪೊಲೀಸರ ತನಿಖೆಯಲ್ಲಿ ಕೆಲವೊಂದು ಅಂಶಗಳು ಕೂಡ ತೆರೆದುಕೊಳ್ತಾ ಇದೆ. ಈಗ ಆತ್ಮಹತ್ಯೆ ಮಾಡಿಕೊಂಡಿರೋದಕ್ಕೆ, ಇವರ ಆತ್ಮಹತ್ಯೆಗೆ ಯಾವುದೇ ರೀತಿಯಾದಂತಹ ಕಾರಣಗಳಿಲ್ಲ, ಆದರೆ ಮನೆಗೆ ಸರಿಯಾಗಿ ಹಣವನ್ನು ಕೊಡ್ತಾ ಇರಲಿಲ್ಲ, ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಾ ಇರಲಿಲ್ಲ ಗಂಡ ಅನ್ನೋ ಒಂದು ಕಾರಣಕ್ಕೆ ಸರೋಜಮ್ಮ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ತನ್ನ ಹೆಂಡತಿ ಆತ್ಮಹತ್ಯೆಗೆ ಯತ್ನಿಸಿದ ಆತ್ಮಹತ್ಯೆಗೆ ಮೃತಪಟ್ಟಿದ್ದಕ್ಕಾಗಿ ಈ ಕೃಷ್ಣಂ ನಾಯ್ಡು ಕೂಡ ಮೃತಪಟ್ಟಿದ್ದಾರೆ ಅನ್ನೋದು ಮಾಹಿತಿ ಕೂಡ ಲಭ್ಯವಾಗ್ತಾ ಇರುವಂಥದ್ದು. ಒಟ್ಟಾರೆಯಾಗಿ ಪ್ರಕರಣಕ್ಕೆ ರೋಚಕ ಟ್ವಿಸ್ಟ್ ಸಿಗ್ತಾ ಇದೆ. ಇನ್ನು ಪೊಲೀಸರು ಕೂಡ ಮುಂದಿನ ದಿನಮಾನಗಳಲ್ಲಿ ತನಿಖೆಯನ್ನು ಯಾವ ಹಂತಕ್ಕೆ ತೆಗೆದುಕೊಂಡು ಹೋಗ್ತಾರೆ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗಿದೆ. ವಿಶ್ವನಾಥ್ ಹರಿಹರ, ಜೀ ಕನ್ನಡ ನ್ಯೂಸ್, ಬೆಂಗಳೂರು. ವಿಜಯಪುರದ ನವಭಾಗ ಬಡಾವಣೆಯಲ್ಲಿ ಸರ್ಕಾರಿ ಶಾಲೆಯಲ್ಲಿ ಕೊಠಡಿಗಳೇ ಇಲ್ಲದಂತಹ ದುಸ್ಥಿತಿ ಎದುರಾಗಿದೆ. ಇದರಿಂದಾಗಿ ಮಕ್ಕಳು ಮೈದಾನದಲ್ಲೇ ಕೂತು ಪಾಠ ಕೇಳುವಂತಹ ಪರಿಸ್ಥಿತಿ ಎದುರಾಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ನಮ್ಮ ಪ್ರತಿನಿಧಿ ಶಿವಾನಂದ ಭಜಂತ್ರಿ. ಮಟನಗರಿ ವಿಜಯಪುರದ ಹೃದಯ ಭಾಗದಲ್ಲಿ ಇರತಕ್ಕಂಥ ಸರ್ಕಾರಿ ಪ್ರಾಥಮಿಕ ಕಿರಿಯ ಉರ್ದು ಶಾಲೆಯಲ್ಲಿ, ಏನೋ ಒಂದು 3 ಕೊಠಡಿಗಳನ್ನು ಹೊಂದಿರತಕ್ಕಂಥ ಒಂದು ಶಾಲೆಯಲ್ಲಿ ಸುಮಾರು 75 ವಿದ್ಯಾರ್ಥಿಗಳ ಒಂದು ಆ ಒಂದು ಶಾಲೆಯಲ್ಲಿ ಶಿಕ್ಷಣವನ್ನು ಪಡಿತಾ ಇದ್ದಾರೆ. ಆದರೆ ಆ ಒಂದು 75 ವಿದ್ಯಾರ್ಥಿಗಳ
ಆ ಪರಿಸ್ಥಿತಿ ನೋಡೋದಾದರೆ ಈ ಒಂದು 21ನೇ ಶತಮಾನದಲ್ಲಿ ಈ ರೀತಿ ಒಂದು ಶಿಕ್ಷಣದ ವ್ಯವಸ್ಥೆ ನಮ್ಮ ರಾಜ್ಯದಲ್ಲಿ ಇದೆ ಅಂದರೆ ಒಂದು ಅಸಹ್ಯಕರ ಸಂಗತಿ. ಯಾಕಂದರೆ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಮಧು ಬಂಗಾರಪ್ಪ ಅವರು ಕೂಡ ಒಂದು ಉತ್ತರ ಕರ್ನಾಟಕ ಭಾಗದಲ್ಲಿ ಗಮನ ಹರಿಸಬೇಕಂತೇಳಿ ಇಲ್ಲಿ ಜನರ ಕೂಡ ಆಗಿರುವಂಥದ್ದು. ಯಾಕಂದರೆ ಈ ಒಂದು ಹೃದಯ ಭಾಗದಲ್ಲಿ, ವಿಜಯಪುರ ಜಿಲ್ಲೆಯ ಹೃದಯ ಭಾಗದಲ್ಲಿ ಇರತಕ್ಕಂಥ ಈ ಒಂದು 3 ಶಾಲೆ ಕೊಠಡಿ ಕೂಡ ಯಾವ ಒಂದು ಸಮಯದಲ್ಲಿ ಕೆಳಗೆ ಬೀಳುತ್ತದೋ ಅನ್ನೋದು ಕೂಡ ಎಲ್ಲರೂ ಒಂದು ಆತಂಕದಲ್ಲಿ ಆ ಒಂದು ಶಾಲೆಯಲ್ಲಿ ಶಿಕ್ಷಣ ಪಡಿತಾ ಇದ್ದಾರೆ. ಅದರ ಜೊತೆಗೆ ಅಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು, ಶಿಕ್ಷಕರು ಕೂಡ ಶಾಲೆ ಹೊರಗಡೆ ಇರತಕ್ಕಂಥ ಒಂದು ಗ್ರೌಂಡ್ನಲ್ಲಿ ಚಾಪೆಗಳನ್ನು ಹಾಸಿ ಶಿಕ್ಷಣ ಪಡಿತಾ ಇದ್ದಾರೆ. ಆ ಒಂದು ಇಲ್ಲಿಯ ವಿದ್ಯಾರ್ಥಿಗಳ ಪೋಷಕರು ಕೂಡ BO ಆಗಿರ್ಬೋದು, DDP ಆಗಿರ್ಬೋದು, ಎಲ್ಲರಿಗೂ ಕೂಡ ಹಲವಾರು ಬಾರಿ ತಮ್ಮ ಮನವಿಯನ್ನು ಸಲ್ಲಿಸಿದ್ರು ಕೂಡ ಯಾವುದೇ ಅಧಿಕಾರಿಗಳು ಕ್ಯಾರಿ ಅನ್ನದೇ ಯಥಾಸ್ಥಿತಿ ತಮ್ಮ ಅಧಿಕಾರದಲ್ಲಿ ತಾವು ಮುಂದುವರಿತಾ ಇದ್ದಾರೆ. ಈ ಒಂದು ರೀತಿಯಲ್ಲಿ ಕೂಡ ಇಂಥ ಶಾಲೆಗಳಲ್ಲಿ ಶಿಕ್ಷಣ ಪಡೆಯುವುದು ಕೂಡ ಬಹಳ ಕಷ್ಟಕರ ಸಂಗತಿಯಾಗಿದೆ. ಇದನ್ನು ಗಮನದಲ್ಲಿಟ್ಟುಕೊಂಡು ನಗರ ಶಾಸಕರು ಕೂಡ ಈ ಕಡೆ ಒಂದು ಈ ಶಾಲೆ ಕಡೆ ತಾವು ಗಮನ ಹರಿಸಬೇಕು ಅನ್ನೋದು ಒಂದು ಜನರ ಆಸೆಯಾಗಿದೆ. ಮುಂಬರ್ತಕ್ಕಂಥ ದಿನಮಾನಗಳಲ್ಲಿ ಅಧಿಕಾರಿಗಳು ಕೂಡ ಯಾವ ರೀತಿ ಒಂದು ಕ್ರಮಕ್ಕೆ ಮುಂದಾಗ್ತಾರೆ ಅನ್ನೋ ಕೂಡ ಕಾದು ನೋಡಬೇಕಾಗಿದೆ. ಶಿವಾನಂದ್ ಭಜಂತ್ರಿ, ಜಿ ಕನ್ನಡ ನ್ಯೂಸ್, ವಿಜಯಪುರ. ಯಾದಗಿರಿ ಜಿಲ್ಲಾ ಕೇಂದ್ರವಾಗಿ 13 ವರ್ಷ ಗತಿಸಿದರೂ ಕೂಡ ರೈಲು ನಿಲ್ದಾಣದಲ್ಲಿ ಪ್ರಯಾಣಿಕರಿಗೆ ಸಮರ್ಪಕ ಸೇವೆ ಸಿಗದ ಹಿನ್ನೆಲೆ ಪ್ರಯಾಣಿಕರು ಪ್ರತಿಭಟನೆಯನ್ನು ಮಾಡಿದರು. ಗುಂತಕಲ್ ವಿಭಾಗೀಯ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿ ತಮ್ಮ ಬೇಡಿಕೆಗೆ ಒತ್ತಾಯಿಸಿದ್ದಾರೆ. ಅವರ ಬೇಡಿಕೆಗಳೇನು ಅಂತ ಡೀಟೇಲ್ಸ್ ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ ವೀರೇಶ್ ರೆಡ್ಡಿ. ಯಾದಗಿರಿ ಜಿಲ್ಲಾ ಕೇಂದ್ರವಾದ ನಂತರ ಏನು ಒಂದು ರೈಲು ನಿಲ್ದಾಣಕ್ಕೆ ಈಗ ಒಂದು ಏನು ಪ್ರಯಾಣಿಕರಿಗೆ ಒಂದು ಕೊರತೆ ಎದುರಾಗಿರುವಂಥದ್ದು, ಅದರಲ್ಲೂ ಕೂಡ ಏನು ದಿನನಿತ್ಯದ ಓಡಾಟವಂಥ ರೈಲುಗಳ ಸಂಚಾರ ಏನಿದೆ ಅದು ಯಾದಗಿರಿ ಜಿಲ್ಲೆ ನಗರ ಪ್ರದೇಶದಲ್ಲಿ ನಿಲುಗಡೆ ಆಗ್ತಾ ಇಲ್ಲ. ಇದರಿಂದ ಒಂದು ಪ್ರಯಾಣಿಕರು ಕೂಡ ಒಂದು ಹರಸಾಹಸ ಪಡುವಂಥ ಒಂದು ಸ್ಥಿತಿ ಈಗ ಏನು ಒಂದು ಯಾದಗಿರಿಯ ಒಂದು ರೈಲು ನಿಲ್ದಾಣದಲ್ಲಿ ನಡೆದಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಇಲ್ಲಿನ ಪ್ರಯಾಣಿಕರು ಕೂಡ ಒಂದು ರೀತಿಯಲ್ಲಿ ಈಗ ರೈಲು ನಿಲುಗಡೆ ಮಾಡಬೇಕು, ಪ್ರಯಾಣಿಕರಿಗೆ ಒಂದು ಸೂಕ್ತ ಅನುಕೂಲವನ್ನು ಈಗ ಏನು ರೈಲ್ವೆ ಇಲಾಖೆ ಕಲ್ಪಿಸಬೇಕೆನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ ಒಂದು ಪ್ರತಿಭಟನೆಯ ಮೂಲಕ ಒಂದು ಮನವಿಯನ್ನು ಕೂಡ ಸಲ್ಲಿಸಿರುವಂಥದ್ದು. ಏನು ಒಂದು ಯಾದಗಿರಿಯ ಒಂದು ನಗರದ ರೈಲು ನಿಲ್ದಾಣದಲ್ಲಿ ಈಗ ಏನು ಒಂದು ಇಂಟರ್ಸಿಟಿ ರೈಲು ಈಗ ಏನು ನಡೀತಾ ಇತ್ತು, ಈ ರೈಲು ಕೂಡ ಬಂದಾದ ಹಿನ್ನೆಲೆಯಲ್ಲಿ ಪ್ರಯಾಣಿಕರು ಕೂಡ ಒಂದು ಪರದಾಟ ನಡೆಸುವಂಥ ಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಮತ್ತು ದಿನನಿತ್ಯಲೂ ಕೂಡ ಇಲ್ಲಿಂದ ಹೈದರಾಬಾದ್ ಇರ್ಬೋದು ಮತ್ತು ಕಲಬುರಗಿ, ಬೀದರ್ ಈಗ ಹೋಗುವಂಥ ಪ್ರಯಾಣಿಕರಿಗೆ ಈಗ ಏನೋ ಒಂದು ಸಂಕಷ್ಟ ಕೂಡ ಎದುರಾಗಿದೆ ಅಂತಲೇ ಹೇಳ್ಬೋದು. ಕೊರೋನಾ ಸಂದರ್ಭದ ಸಮಯದಲ್ಲಿ ಏನೋ ಒಂದು ಬಂದಾದಂಥ ರೈಲುಗಳು ಪುನಃ ಆರಂಭಗೊಳ್ಳದ ಹಿನ್ನೆಲೆಯಲ್ಲಿ ಇಲ್ಲಿನ ಪ್ರಯಾಣಿಕರು ಈಗ ಎಲ್ಲ ರೈಲುಗಳನ್ನು ಕೂಡ ಮತ್ತೆ ಪುನಃ ಆರಂಭಗೊಳಿಸಬೇಕು ಮತ್ತು ಏನು ಪ್ರಯಾಣಿಕರ ಅನುಕೂಲಕ್ಕಾಗಿ ಶೌಚಾಲಯ ಇರ್ಬೋದು ಮತ್ತು ಏನು ಒಂದು ಪ್ಲಾಟ್ಫಾರ್ಮ್ಗಳ ನಿರ್ಮಾಣ ಇರ್ಬೋದು ಮತ್ತು ಮೇಲ್ಸೇತುವೆಗಳನ್ನು ಕೂಡ ಈಗ ಪ್ರಯಾಣಿಕರಿಗೆ ಅನುಕೂಲ ಮಾಡಿಕೊಡಬೇಕೆನ್ನುವಂಥದ್ದು ಇಲ್ಲಿನ ಒಂದು ನಗರ ನಿವಾಸಿಗಳ ಮತ್ತು ಪ್ರಯಾಣಿಕರ ಆಗ್ರಹವಾಗಿರುವಂಥದ್ದು. ವೀರೇಶ್ ರೆಡ್ಡಿ, ಜಿ ಕನ್ನಡ ನ್ಯೂಸ್, ಯಾದಗಿರಿ. ಅರಮನೆ ಮೈದಾನದಲ್ಲಿ ಐಕ್ಯತಾ ಸಮಾವೇಶ ನಡೀತಾ ಇದೆ. ಈ ಸಮಾವೇಶದಲ್ಲಿ